ನಮಸ್ಕಾರ ವೀಕ್ಷಕರೇ, ಜನಸೇವಾ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನವಿದೆ. ಪ್ರತಿ ಹಬ್ಬಕ್ಕೂ ಅದರದೇ ಆದ ವಿಶೇಷತೆ, ಹಾಗೂ ಪ್ರತಿ ಹಬ್ಬವು ಒಂದಲ್ಲ ಒಂದು ಸಂದೇಶ ಸಾರುತ್ತದೆ. ಅಂಥ ಹಬ್ಬಗಳಲ್ಲಿ ರಕ್ಷಾಬಂಧನವು ಒಂದಾಗಿದ್ದು, ಈ ಹಬ್ಬವು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಮಹತ್ವ ಹೊಂದಿದ್ದು, ಇದು ಸಹೋದರ ಸಹೋದರಿಯರ ಪ್ರೀತಿ ಹಾಗೂ ವಿಶ್ವಾಸದ ಹಬ್ಬವಾಗಿದೆ. ಈ ಜಗತ್ತಿನಲ್ಲಿ ಕೆಲವು ಸಂಬಂಧಗಳಿಗೆ ಬೆಲೆ ಕಟ್ಟಲಾಗದು. ಅದರಲ್ಲಿ ಸಹೋದರ ಸಹೋದರಿಯರ ಸಂಬಂಧವೂ ಒಂದಾಗಿದ್ದು, ಸಹೋದರನು ಎಂತಹ ಪರಿಸ್ಥಿತಿಯಲ್ಲೂ ತನ್ನ ಸಹೋದರಿಯನ್ನು ಕಾಪಾಡುತ್ತಾನೆ. ಸಹೋದರ ಮತ್ತು ಸಹೋದರಿಯ ಸಂಬಂಧದ ಮಹತ್ವ ಸಾರುವ ಈ ರಕ್ಷಾಬಂಧನ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವ ಪಡೆದಿದೆ. ಈ ವರ್ಷ ಆಗಸ್ಟ್ 26ರಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಬ್ಬವೆಂದರೆ ಸಹೋದರಿಯರಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ. ಈ ರಕ್ಷಾಬಂಧನ ಹಬ್ಬದ ದಿನದಂದು ಸಹೋದರಿಯು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ತನ್ನ ಸಹೋದರನಿಗೆ ಆರತಿ ಬೆಳಗಿ ಹಣೆಯಲ್ಲಿ ತಿಲಕವನ್ನಿಟ್ಟು ರಾಖಿ ಕಟ್ಟುತ್ತಾಳೆ. ನಂತರ ಸಹೋದರಿ ಕೊಟ್ಟ ಸಿಹಿ ತಿಂದ ನಂತರ ಸಹೋದರನು ತನ್ನ ಸಹೋದರಿಗೆ ಆಶೀರ್ವಾದ ಮಾಡಿ ಸ್ನೇಹದ ರೂಪದಲ್ಲಿ ಏನಾದರೂ ಕಾಣಿಕೆ ನೀಡುತ್ತಾನೆ. ನಮ್ಮ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿಯೂ ಈ ರಕ್ಷಾಬಂಧನದ ಸಾಕಷ್ಟು ಪುರಾವೆಗಳಿವೆ. ಎಲ್ಲ ಸಹೋದರ ಸಹೋದರಿಯರಿಗೂ ನಮ್ಮ ಜನಸೇವಾ ನ್ಯೂಸ್ ಚಾನಲ್ನಿಂದ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಸಹೋದರ ಸಹೋದರಿಯರ ಸಂಬಂಧದ ಮಹತ್ವ ಸಾರುವ ರಕ್ಷಾಬಂಧನದ ದಿನದಂದು ನೀವು ನಿಮ್ಮ ಸಹೋದರ ಅಥವಾ ಸಹೋದರಿಯರ ಜೊತೆಗೆ ರಾಖಿ ಕಟ್ಟಿದ ನಂತರದ ಒಂದು ಸೆಲ್ಫಿ ಕ್ಲಿಕ್ಕಿಸಿ ನಮ್ಮ 9731832709 ಮತ್ತು 8904169302 ಈ ವಾಟ್ಸಪ್ ನಂಬರ್ಗೆ ಕಳುಹಿಸಿದರೆ ನಾವು ಆ ಭಾವಚಿತ್ರವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡುತ್ತೇವೆ. ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.